ನೇರ ಆಕ್ಸಿಜನ್ ಅಂದ್ರೆ ಸೆಂಟ್ರಲ್ ಆಕ್ಸಿಜನ್ ಕಂಟ್ರೋಲ್ ಇರತಕ್ಕಂತ ಆಸ್ಪತ್ರೆಗಳು ಯಾವ ಅಂತ ಹೇಳಿದ್ರೆ ಇಡೀ ಜಿಲ್ಲೆಯಲ್ಲಿ ಅದು ಸಿರ ತಾಲೂಕು ಮತ್ತೆ ಆಮ್ಲಜನಕ ಸಾಂದ್ರತೆ ಕೂಡ ಅಷ್ಟೇ ಹೆಚ್ಚುವರಿಯಾಗಿರ್ತಕ್ಕಂಥದ್ದು ನಮ್ಮ ಸಿರ ತಾಲೂಕು 52 ಆಮ್ಲಜನಕ ಸಾಂದ್ರತೆಗಳು ಇವತ್ತು ನಮ್ಮ ಸಿರ ತಾಲೂಕಿನಲ್ಲಿ ಅಳವಡಿಕೆಯಲ್ಲಿದೆ ರೋಗಿಗಳನ್ನ ಬಳಸ್ತಾ ಇದ್ದಾರೆ ಸೋಂಕಿತರು ಅದೇ ರೀತಿಯಲ್ಲಿ ಈಗ ಆರ್ ಟಿ ಪಿ ಸಿ ಆರ್ ಟೆಸ್ಟಿಂಗ್ ಕೂಡ ನಮ್ಗೆ ಎಲ್ಲರೂ ತಿಳಿದಂತೆ ಕಾಮಗಾರಿ ನಡೀತಾ ಇದೆ ಬಹುಶಃ ಈ ವಾರದ ಅಂತ್ಯದಲ್ಲಿ ಅಥವಾ ಬರೋ ವಾರ ಮೊದಲನೇ ಒಂದು ಎರಡು ದಿನ ಮಂಗಳವಾರ ಸೋಮವಾರ ಅಥವಾ ಬುಧವಾರ ಅದನ್ನು ನಾವು ಇನಾಗ್ರೇಟ್ ಮಾಡ್ತೀವಿ ಅಂತ ನಮ್ಮ ಉಸ್ತುವಾರಿ ಸಚಿವರು ಬಂದು ಅದನ್ನು ಉದ್ಘಾಟನೆ ಮಾಡ್ತಾರೆ ಆಮ್ಲಜನಕ ಉತ್ಪಾದನೆ ಘಟಕ ಕೂಡ ಸಂಪೂರ್ಣವಾಗಿ ಕಟ್ಟಡದ ಕಾಮಗಾರಿ ಶೇಕಡ 90% ಇನ್ನು ಉಪಕರಣ ಬಂದು ಅನುಸ್ಥಾಪನೆ ಆಗಲು ಒಂದೇ ಬಾಕಿ ಇರ್ತಕ್ಕಂಥದ್ದು ಈ ಒಂದು ಹಂತದಲ್ಲಿ ಹಲವಾರು ಜನ ಆಸ್ಪತ್ರೆಗೆ ದಾಖಲಾಗಿ ಚೇತರಿಕೆ ಕಂಡು ಅವರ ಸ್ವಗ್ರಾಮಗಳಿಗೆ ತೆರಳಿದ್ದಾರೆ ನಾವು ಕೂಡ ಇದರ ಜೊತೆಯಲ್ಲಿ ಏನು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಜೊತೆಯಲ್ಲಿ ಎರಡು ಕೋವಿಡ್ ಕೇರ್ ಸೆಂಟರ್ಗಳು ಅಂದರೆ ಮೆಟ್ರಿಕ್ ನಂತರ ಬಾಯಸ್ ಆಸ್ಪತ್ರೆ ಬಾಲಕರ ಆಸ್ಪತ್ರೆ ಜೊತೆಗಳು ಇರತಕ್ಕಂಥದ್ದು ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಎರಡು ಕೂಡ ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥೆಯಲ್ಲಿ ಅಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಸೋಂಕಿನ ಅನುಗುಣವಾಗಿ ಚಿಕಿತ್ಸೆ ಕೊಂಡು ಕೊಟ್ಟು 24 ಗಂಟೆ ವೈದ್ಯರ ಒಂದು ಅಲ್ಲಿ ವೈದ್ಯರನ್ನು ಉಳಿಸಿ ಅಲ್ಲೇ ಕೇಂದ್ರದಲ್ಲೇ ನರ್ಸಿಂಗ್ ಸ್ಟಾಫ್ ಕೂಡ ಅಲ್ಲೇ ಅವರೇ ಕೇಂದ್ರ ಮಾಡಿಸಿ ಅಲ್ಲೇ ಬರ್ತಕ್ಕಂಥ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ವಿ ಅಲ್ಲಿ ಸುಮಾರು 1,550 ಜನ ಇಲ್ಲಿವರೆಗೂ ರೋಗಿಗಳು ಬಂದು ಅಲ್ಲಿ ಹೋಗಿದ್ದಾರೆ ಅಲ್ಲಿ ಎರಡು ಕೋವಿಡ್ ಕೇರ್ ಸೆಂಟ್ರಿಂದ ಅದರಲ್ಲಿ ಶೇಕಡ 1% ಮಾತ್ರ ಒಂದು 40 ಜನ ಬಹುಶಃ ಒಂದು 40 ಜನ ಮಾತ್ರ ಅಲ್ಲಿ ಅಲ್ಲಿಂದ ಎಲ್ಲಿದೆ ಕೋವಿಡ್ ಕೇರ್ ಸೆಂಟ್ರಿಂದ ಆಸ್ಪತ್ರೆಗೆ ಹೋಗಿರ್ತಕ್ಕಂಥವ್ರು ಬಾಕಿ ಎಲ್ಲರೂ ಕೂಡ ಕೋವಿಡ್ ಕೇರ್ ಸೆಂಟ್ರಿಂದಲೇ ಗುಣಮುಖರಾಗಿ ಅವ್ರು ವಾಪಸ್ ಸ್ವಗ್ರಾಮಗಳಿಗೆ ಹಿಂತಿರುಗಿದ್ದಾರೆ ಅವ್ರನ್ನ ಕರೆದುಕೊಂಡು ಬರಲಿಕ್ಕೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ನಾವೇ ಖುದ್ದಾಗಿ ಮಾಡಿದ್ವಿ ಅವ್ರನ್ನ ಬಿಟ್ಟರೂ ಕೂಡ ಆಂಬ್ಯುಲೆನ್ಸ್ ವ್ಯವಸ್ಥೆ ಖುದ್ದಾಗಿ ಮಾಡಿದ್ವಿ ಹೀಗೆ 6 ಜನ ಚೇತರಿಕೆ ಕಂಡು ಹೋಗಿದ್ದಾರೆ ಅವ್ರಿಗೆ ಊಟ ಉಪಚಾರಗಳು ಔಷಧಿಗಳು ಎಲ್ಲ ಕೂಡ ಅಲ್ಲಿ ಚಾಚುತಪ್ಪದೆ ಸಮಯಕ್ಕೆ ಸರಿಯಾಗಿ ಒದಗಿಸಿಕೊಡ್ತಕ್ಕಂಥ ಕಲ್ಪಿಸಿಕೊಡುವ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ವಿ ನಾನು ಕೂಡ ಪ್ರತಿದಿನವೂ ಕೂಡ 2 ಹಾಸ್ಟೆಲ್ಗೂ ಹೋಗಿ ಸೋಂಕಿತರನ್ನು ಕರೆದು ಹೊರಗಡೆ ಕರೆದು ಅವ್ರ ವ್ಯವಸ್ಥೆ ಹೇಗಿದೆ ನಮ್ಮಿಂದ ಹೆಚ್ಚುವರಿಯಾಗಿ ಏನಾದರೂ ಮಾಡಬೇಕಾ ಅಂತಕ್ಕಂಥ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಹೋಗಿ ಮಾತಾಡ್ತಿರ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೆ ಜೊತೆಯಲ್ಲಿ ಕಾರ್ಯಪಡೆ ಸಭೆ ಕೂಡ ಪ್ರತಿಯೊಂದು ಪಂಚಾಯತಿನಲ್ಲೂ ಕಾರ್ಯಪಡೆ ಸಭೆಯನ್ನು ಮಾಡಿ ನಾವು ನಿಷ್ಪಕ್ಷವಾಗಿ ಇವರು ಆ ಪಕ್ಷ ಈ ಪಕ್ಷ ಅಂತ ಯಾವುದೋ ಭೇದ ಭಾವ ಮಾಡ್ತಾರೇ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಅವ್ರು ಯಾವುದೇ ಪಕ್ಷದಲ್ಲಿರ್ಬೋದು ಅವ್ರನ್ನೆಲ್ಲರನ್ನ ಸೇರಿಸಿ ಒಂದು ಕಾರ್ಯಪಡೆ ಸಮಿತಿ ಅಂತ ಮಾಡಿ ಪ್ರತಿಯೊಂದು ಪಂಚಾಯತಿನಲ್ಲೂ ಕೂಡ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಗ್ರಾಮಸ್ಥರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಕಾರ್ಯಪಡೆ ಸಭೆ ಮಾಡಿ ಅಲ್ಲಿ ನಾವು ಕೈಗೊಂಡಿರ್ತಕ್ಕಂಥ ಕ್ರಮಗಳೇನು ಅವರಿಂದ ಏನಾದರೂ ಸಲಹೆಗಳನ್ನು ನಾವು ಪಡಿಬೇಕಾಗಿದೆ ಹೆಚ್ಚುವರಿಯಾಗಿ ಈ ಒಂದು ನಿಟ್ಟಿನಲ್ಲಿ ಒಂದು ಪ್ರಯತ್ನ ಎಲ್ಲ ಒಂದು 37 ಪಂಚಾಯತಿನಲ್ಲೂ ನಾವು ಕಾರ್ಯಪಡೆ ಸಭೆ ಮಾಡಿದ್ವಿ ಮಂಜಣ್ಣವರು ಕೂಡ ಹಲವಾರು ಸಭೆಗಳಿಗೆ ಬಂದು ನಮ್ಮ ಜೊತೆ ಸಹಕರಿಸಿದ್ರು ಆ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಪಡೆ ಸಭೆ ಮಾಡಿದ ಅನುಕೂಲತೆಗಳು ಏನು ಅಂತ ಹೇಳಿದ್ರೆ ಚರ್ಚೆಗಳಾದವು ಕಾರ್ಯಪಡೆ ಸಭೆಯಲ್ಲಿ ಅವರು ಕೆಲವಾರು ವಿಷಯಗಳು ನಮಗೆ ಪ್ರಸ್ತಾಪ ಮಾಡಿದರು ಹೀಗೆ ಮಾಡಿದರೆ ಈಗ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಹೀಗೆ ಚರ್ಚೆಗಳು ವಿಶ್ಲೇಷಣೆಗಳು ಆದಾಗ ಈ ಒಂದು ಕೋವಿಡ್ನ ನಿಯಂತ್ರಣಕ್ಕೆ ತರಲಿಕ್ಕೆ ಅದು ಭಾಳ ಒಂದು ಸಹಕಾರ ಆಯಿತು ಆ ಒಂದು ನಿಟ್ಟಿನಲ್ಲಿ ಅದರೊಂದು ಫಲಶ್ರುತಿ ಅಂತಲೇ ಹೇಳ್ಬೋದು ಈ ಒಂದು ಕೋವಿಡ್ ಪಾಸಿಟಿವಿಟಿ ರೇಟ್ ಸಾಕಷ್ಟು ಸಿರಾ ತಾಲೂಕಿನಲ್ಲಿ ಇವತ್ತು ಕಮ್ಮಿ ಆಗಿದೆ ಇಡೀ ಜಿಲ್ಲೆಯಲ್ಲೇ ರ್ಯಾಟ್ ಮತ್ತು ಆರ್ ಟಿ ಪಿ ಸಿ ಆರ್ ಮಾಡ್ತಕ್ಕಂಥ ಹೆಚ್ಚು ಮಾಡ್ತಕ್ಕಂಥ ತಾಲೂಕು ಯಾವುದು ಅಂತ ಹೇಳಿದ್ರೆ ಇಡೀ ಜಿಲ್ಲೆಯಲ್ಲಿ ಸಿರಾ ತಾಲೂಕು ಕನಿಷ್ಠ 550 ಟೆಸ್ಟ್ಗಳು ಪ್ರತಿದಿನ ನಮ್ಮ ತಾಲೂಕಿನಲ್ಲಿ ನಾವು ಮಾಡ್ತಾ ಇದ್ದೀವಿ ಪಾಸಿಟಿವಿಟಿ ರೇಟ್ ಸಾಕಷ್ಟು ಕಮ್ಮಿಯಾಗಿದೆ ಅದರ ಜೊತೆಯಲ್ಲಿ ಇವಾಗ ಆಮ್ಲಜನಕ ಈಗ ನಾನು ಏನು ಹೇಳಿದೆ 80 ಬೆಡ್ಗಳು ಆಮ್ಲಜನಕ ಸಂಪರ್ಕಗೊಳ್ಳುವಂಥ ಬೆಡ್ಗಳಿದ್ವು ಅದರಲ್ಲಿ ಕೇವಲ 50 ಬೆಡ್ಗಳಲ್ಲಿ ಇವತ್ತು ಆಮ್ಲಜನಕ ಬಯಸಿ ರೋಗಿಗಳಿದ್ದಾರೆ ಅಷ್ಟೇ ಇನ್ನು 30 ಆಕ್ಸಿಜನೇಟೆಡ್ ಬೆಡ್ಡು ಇವತ್ತು ಖಾಲಿ ಇದೆ ಇವತ್ತು ಸಿರಾದಲ್ಲಿ ಏನು ತೋರಿಸ್ತಾರೆ ಜನರು ಚೇತರಿಕೆ ಕಂಡು ವಾಪಸ್ ಹೋಗ್ತಿದ್ದಾರೆ ಅಂತಕ್ಕಂಥದ್ದು ಇನ್ನೂ ಹಿರಿಯೂರಿಂದ ಮಡಕ್ಷರದಿಂದ ಮಧುಗಿರಿಯಿಂದ ಸೋಂಕಿತರು ಬಂದು ಇಲ್ಲಿ ದಾಖಲಾತಿ ಆಗಿ ಚಿಕಿತ್ಸೆ ಪಡ್ಕೊಂಡು ಹೋಗ್ತಾಯಿದ್ದಾರೆ ವೈದ್ಯರು ಕೂಡ ಅವ್ರದ್ದೇನು ಶಿಷ್ಟಾಚಾರ ಅಂತ ಹೇಳ್ತೀವಿ ಪ್ರೋಟೋಕಾಲ್ ಅಂತ ಹೇಳ್ತೀವಿ ಯಾಕೆಂತ ಹೇಳಿದ್ರೆ ಇದು ಅನಿರೀಕ್ಷಿತೆಯಿಂದ ಒಳಗೊಂಡಿರುವಂಥ ಒಂದು ವೈರಾಣು ಇದು ರೂಪಾಂತರ ಆಗ್ತಾ ಇರುತ್ತೆ ಮಾರ್ಪಾಡಾಗ್ತಾ ಇರುತ್ತೆ ಅದಕ್ಕೆ ಅನುಗುಣವಾಗಿ ಏನು
ಮೆಡಿಕಲ್ ಫ್ರೆಟರ್ನಿಟಿನವರು ಒಂದು ಪ್ರೋಟೋಕಾಲ್ ಒಂದು ಶಿಷ್ಟಾಚಾರ ಒಂದು ಔಷಧಿ ಈ ರೀತಿ ಕೊಡಬೇಕು ಅಂತ ಹೇಳಿಬಿಟ್ಟು ನಿಗದಿತ ಮಾಡಿರ್ತಾರೆ ಅದನ್ನು ಕೊಡ್ತಕ್ಕಂಥ ವ್ಯವಸ್ಥೆ ವೈದ್ಯರು ಎಲ್ಲರೂ ಮಾಡಿದ್ದಾರೆ ಸಾಚ ತಪ್ಪದೆ ಅವ್ರ ಕರ್ತವ್ಯ ಏನಿತ್ತು ಆ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ ಆದರೂ ಕೂಡ ಸಾವು ನೋವುಗಳು ಬೇರೆ ಕಡೆ ಹೆಂಗಾಯಿತು ನಮ್ಮ ತಾಲೂಕಿನಲ್ಲಿ ಸಾವು ನೋವುಗಳು ಆಗಿದೆ ಆದರೆ ಒಂದು ಕ್ಲಿನಿಕಲ್ ಹಿಸ್ಟ್ರಿನ ಈಗ ಸಂಬಂಧಪಟ್ಟಿರೋ ಕ್ಲಿನಿಕಲ್ ಹಿಸ್ಟ್ರಿನ ತಾವು ತೆಗೆದುಕೊಂಡಾಗ ಬಹುತೇಕ ಮೃತಪಟ್ಟಿರೋರು ಅವರು ಸ್ವಯಂ ಚಿಕಿತ್ಸೆ ತೆಗೆದುಕೊಂಡು ಅವ್ರ ಗ್ರಾಮಗಳಲ್ಲಿ ಅಥವಾ ಒಂದು ವಾರನೋ 10 ದಿನಗಳು ಬಿಟ್ಟು ಅವ್ರ ಶ್ವಾಸಕೋಶ ಒಂದು 70% ನಾಶ ಆದಮೇಲೆ ಸಿ ಟಿ ಸ್ಕೋರು 25/25 ಈ ಒಂದು ಪರಿಸ್ಥಿತಿಯಲ್ಲಿ ಬಂದಾಗ ನಾವು ಎಷ್ಟೇ ಒಂದು ಚಿಕಿತ್ಸೆ ಕೊಟ್ಟರು ಕೂಡ ಅದು ಫಲಕಾರಿಯಾಗಲ್ಲ ವೈದ್ಯರು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಯಾಕಂದರೆ 5 ವೆಂಟಿಲೇಟರ್ಗಳಿದ್ದಾವೆ ವೆಂಟಿಲೇಟರ್ಗೆ ಹಾಕಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗಿರೋದಂಥ ಒಂದು ಸನ್ನಿವೇಶ ಒಂದು ಸಮಯದಲ್ಲಿ ನಾವು ನೋಡಬೇಕಾಗ್ತದೆ ಅದರಿಂದ ನಾವು ಯಾವುದೇ ಒಂದು ಔಷಧಿ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಲೋಪದೋಷಗಳು ನ್ಯೂನ್ಯತೆಗಳು ಅಥವಾ ಆಮ್ಲಜನಕ ಇದರಲ್ಲಿ ಕೂಡ ಯಾವುದೇ ಒಂದು ನ್ಯೂನ್ಯತೆಗಳು ನಮ್ಮ ತಾಲೂಕಿನಲ್ಲಿ ಇವತ್ತು ಇಲ್ಲ ಯಾಕೆಂದರೆ ಹೊರಗಡೆಯಿಂದ ನಮ್ಮ ತಾಲೂಕಿಗೆ ಚಿಕಿತ್ಸೆಗೆ ಬರ್ತಾ ಇದ್ದಾರೆ ಅಂತ ಹೇಳಿ ಸಾರ್ವಜನಿಕ ಆಸ್ಪತ್ರೆಗೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಸುಸಜ್ಜಿತವಾಗಿದೆ ಅಂತಕ್ಕಂಥದ್ದು ನಂಬಿ ಚಿಕಿತ್ಸೆ ಪಡೀಲಿಕ್ಕೆ ಇಲ್ಲಿ ಸೋಂಕಿದ್ದರು ಬರ್ತಾ ಇರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಮಗೆ ಬೆಂಬಲವಾಗಿ ನಿಂತು ಅತ್ಯಂತ ಕಾಳಜಿ ಸಹಕಾರ ಮಾರ್ಗದರ್ಶನ ನಮಗೆಲ್ಲ ಕೊಟ್ಟು ಈ ಒಂದು ಕೋವಿಡ್ ನಾವು ಏನೇ ಕೇಳಿದರು ಆಮ್ಲಜನಕ ಆಗಲಿ ಔಷಧಿಗಳಾದ್ರಿ ಔಷಧಿಗಳ ಏನೇ ಬೇಡಿಕೆಗಳಿಟ್ಟು ಕೂಡ ಅವ್ರು ಇಲ್ಲ ಅಂತಿರಲಿಲ್ಲ ಎಲ್ಲವನ್ನು ಕೂಡ ಒಂದು ಸೋಂಕಿತರಿಗೆ ಅನುಗುಣವಾಗಿ ಅವ್ರಿಗೆ ಉಪಯೋಗ ಆಗಲಿಕ್ಕೆ ಏನೇನು ವ್ಯವಸ್ಥೆಗಳು ಬೇಕೋ ಎಲ್ಲವೂ ಕೂಡ ಪೂರೈಸಿ ನಮ್ಗೆ ಕೊಟ್ಟಿದ್ದಾರೆ ಇಲ್ಲಿ 5 ಬಾರಿ ಬಂದು ಸಭೆ ಮಾಡಿಸಿದ್ರು ತಮಗೆಲ್ಲರಿಗೂ ಗೊತ್ತೇ ಇದೆ ಸಭೆ ನಡೆಸಿದ್ದಾರೆ ಪರಿಶೀಲನಾ ಸಭೆ ಮಾಡಿದರು ತದನಂತರ ಮೊನ್ನೆನೂ ಬಂದು 2 ತಾಸು ಇಲ್ಲಿ ಕೂತು ಮತ್ತೆ ಅಧಿಕಾರಿಗಳನ್ನ ಕರೆದು ಚರ್ಚಿಸಿ ಮೊನ್ನೆನೂ ಕೂಡ ಹೋದರು ಈ ರೀತಿ ಅನೇಕ ನಮ್ಮ ತಾಲೂಕು ಒಂದೇ ಅಂತಲ್ಲ ಮಾಧುಸ್ವಾಮಿ ಸಾಹೇಬರು ಅವರು ಒಂದು ಜಿಲ್ಲೆ ಅಂತ ತಗೊಂಡು ಈ ಜಿಲ್ಲೆಯಲ್ಲಿ ಆ ಶಾಸಕರಿದ್ದರೆ ಈ ಶಾಸಕರಿದ್ದರೆ ಅಂತ ಯಾವುದೇ ಒಂದು ತಾರತಮ್ಯ ತೋರದೇ ಅವರು ಶಿಸ್ತುಬದ್ಧವಾಗಿ ಅವ್ರ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ ಇವತ್ತು ಮಲಗಿರಿ ಆಗಿರ್ಬೋದು ಗುಬ್ಬಿ ಆಗಿರ್ಬೋದು ಎಲ್ಲಿ ಭಾರತೀಯ ಜನತಾ ಪಕ್ಷದ ಪಕ್ಷ ಶಾಸಕರಿಲ್ವೋ ಅಲ್ಲೂ ಕೂಡ ಅಷ್ಟೇ ಕಾಳಜಿ ವಹಿಸಿ ಅವರು ಕೆಲಸ ಮಾಡಿ ಈ ಒಂದು ಸೋಂಕನ್ನು ಏನು ನಮ್ಮದು 2ನೇ ಸ್ಥಾನದಲ್ಲಿತ್ತು ನಾವು ಈ ಒಂದು ನಮ್ಮ ತುಮಕೂರು ಜಿಲ್ಲೆ ಅದನ್ನು ಇನ್ನೂ ಕೆಳಮಟ್ಟದಲ್ಲಿ ಬರಲಿಕ್ಕೆ ಅವರು ಕಾರ್ಯಕರ್ತರಾಗಿದ್ದಾರೆ ನಿಜಕ್ಕೂ ಅವರ ಸಹಕಾರಕ್ಕೆ ನಾವು ಕೃತಜ್ಞತೆಗಳು ಅದರ ಜೊತೆಯಲ್ಲಿ ಹಲವಾರು ಟೀಕೆಗಳಿಗೂ ಬಂದವು ಶಿರಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಂಕಿತರು ಮೃತಪಡ್ತಾ ಇದ್ದಾರೆ ಇಲ್ಲಿನ ಅಂಕಿಅಂಶಗಳು ಸರಿಯಾಗಿ ಕೊಡ್ತಾ ಇಲ್ಲ ಹಾಗೆ ಅಂತ ಹೇಳಿಬಿಟ್ಟು ಹಲವಾರು ಟೀಕೆಗಳು ಬಂದವು ನಮ್ಮ ಹಿರಿಯರು ಮಾಜಿ ಸಚಿವರಾದ ಜಯಚಂದ್ರ ಸಾಹೇಬರು ಕೂಡ ಮೊನ್ನೆನೂ ಕೂಡ ತುಮಕೂರಿನಲ್ಲಿ ಒಂದು ಪಕ್ಷದ ವತಿಯಿಂದ ಕರೆದಿರ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅಲ್ಲೂ ಹೇಳಿಕೆ ಕೊಟ್ಟರು ನಾವು ಹೊರಗಡೆ ಒಂದು ತಂಡನೆ ಇಟ್ಟಿದ್ದೀವಿ ಎಷ್ಟು ಜನ ಅಲ್ಲಿ ಮೃತಪಡ್ತಾ ಇದ್ದಾರೆ ಅವ್ರ ಅಡ್ರೆಸ್ಗಳನ್ನ ಬರ್ಕೋತಾ ಇದ್ದೀವಿ ಅಂತಕ್ಕಂಥದ್ದು ಒಂದು ಹೇಳಿಕೆಯನ್ನು ಅವರು ಕೊಟ್ಟಿದ್ದರು ನಾನು ಹೇಳೋದೇನು ಅಂತ ಹೇಳಿದರೆ ನಾನಾಗಲೇ ಹೇಳ್ದಂಗೆ ಇದು ಅನಿರೀಕ್ಷಿತಗಳು ಒಳಗೊಂಡಿರ್ತಕ್ಕಂಥ ಒಂದು ವೈರಾಣುಗಳು ಇದ್ರ ಬಗ್ಗೆ ಹೆಚ್ಚಿನ ವೈಜ್ಞಾನಿಕವಾಗಿ ಹೆಚ್ಚಿನ ಒಂದು ಮಾಹಿತಿ ಇನ್ನೂ ನಾವು ಪಡ್ಕೋಬೇಕಾಗಿದೆ ಈ ಒಂದು ನಿಟ್ಟಿನಲ್ಲಿ ಶಿಷ್ಟ ಏನು ಪ್ರೋಟೋಕಾಲ್ ಇದೆ ಮೆಡಿಕಲ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಏನಿದೆ ಶಿಷ್ಟಾಚಾರದ ಪ್ರಕಾರ ವೈದ್ಯರು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಸಾವು ನೋವುಗಳು ಸಹಜವಾಗಿ ಒಂದು ಚಿಕಿತ್ಸೆ ಕೆಲವರು ಫಲಕಾರಿಯಾಗುತ್ತೆ ಕೆಲವರಿಗೆ ಆಗೋದಿಲ್ಲ ಹಾಗಂತ ಹೇಳಿಬಿಟ್ಟು ಈಗ ಎಷ್ಟು ಜನ ಚೇತರಿಕೆ ಕಂಡು ಆ ಗುಣಮುಖರಾಗಿ ಹೊರಗಡೆ ಹೋಗ್ತಿದ್ದಾರೆ ಅಂತಕ್ಕಂಥದ್ದು ಎಷ್ಟು ಜನ ಅಂತ ನೋಡಬೇಕೇ ಹೊರತರು ನಾವು ಹೊರಗಡೆ ಕೂತ್ಕೊಂಡು ಎಷ್ಟು ಜನ ಮೃತಪಟ್ಟಿದ್ದಾರೆ ಅವರ ಅಡ್ರೆಸ್ ಬರ್ಕೊಳ್ಳೋದು ಇವೆಲ್ಲ ಮಾಡ್ತಕ್ಕಂಥದ್ದು ಸರಿಯಲ್ಲ ಏಕೆಂತ ಹೇಳಿದರೆ ಅವರು ಕೂಡ 2ನೇ ಶ್ರೇಯಾಂಕದಲ್ಲಿ ಇದ್ದವರು ಕ್ಯಾಬಿನೆಟ್ನಲ್ಲಿ 2ನೇ ಶ್ರೇಯಾಂಕದಲ್ಲಿ ಇದ್ದವರು ಸೆಕೆಂಡ್ ಇನ್ ಕ್ಯಾಬಿನೆಟ್ ಅಂತ ಹೇಳಿಬಿಟ್ಟು ಸಿದ್ದರಾಮಯ್ಯ ಸಾಹೇಬರು ಸರ್ಕಾರದಲ್ಲಿ ಹೇಳ್ತಾ ಇದ್ರು ಹಿರಿಯರು ಅವರು ಮಾರ್ಗದರ್ಶನ ಕೊಡಬೇಕು ನಮಗೆ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಗೆ ಇನ್ನೂ ಹೆಚ್ಚುವರಿಯಾಗಿ ಕೈ ಜೋಡಿಸಿ ನಮ್ಮ ಜೊತೆಯಲ್ಲಿ ಈ ಒಂದು ನಿಯಂತ್ರಣಕ್ಕೆ ತರಲಿಕ್ಕೆ ಏನೇನು ಕ್ರಮಗಳು ತಗೋಬೇಕು ಅಂತಕ್ಕಂಥದ್ದು ನಮಗೆ ಏನಾದ್ರು ತಿಳುವಳಿಕೆಗಳನ್ನು ಕೊಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಸೂಕ್ತ ಅಂತಕ್ಕಂಥ ಮಾತನ್ನು ನಾನು ಹೇಳಲು ಬಯಸ್ತೇನೆ ಯಾಕೆಂತ ಹೇಳಿದರೆ ನಾವು ಮಾಡಿರ್ತಕ್ಕಂಥದ್ದು ಎಲ್ಲ ವಾಸ್ತವ ನಾನಾಗಿರ್ಬೋದು ಮಂಜಂಡ ಆಗಿರ್ಬೋದು ಎಸ್ಆರ್ಗೌಡರು ನಮ್ಮ ಚಿದಾನಂದ ಗೌಡರು ಮತ್ತು ಎಲ್ಲರೂ ಕೂಡ ನಿಷ್ಪಕ್ಷವಾಗಿ ಎಲ್ಲ ಸಂಘಟನಾ ಸಂಸ್ಥೆಗಳು ಸ್ವಯಂ ಸೇವಕರು ಎಷ್ಟು ಸಾಕಷ್ಟು ಮಂದಿ ಇವತ್ತು
ಒಂದು ಕೋವಿಡ್ ನಿಯಂತ್ರಣಕ್ಕೋಸ್ಕರ ಶಿರಾ ಕ್ಷೇತ್ರದಲ್ಲಿ ಶ್ರಮಿಸಿ ಹೋರಾಟ ಮಾಡಿದ್ದಾರೆ. ಇವೆಲ್ಲ ವಾಸ್ತವಿಕ, ಇದು ವಾಸ್ತವಿಕ ಸತ್ಯ, ಇದು ನಡೆದಿರತಕ್ಕಂಥದ್ದು. ಆದರೆ ಹೊರಗಡೆ ಕೂತ್ಕೊಂಡು ಎಷ್ಟು ಜನ ತೀರ್ಕೊಂಡು ಹೋಗಿದ್ದಾರೆ, ಮೃತಪಟ್ಟಿದ್ದವ್ರು ಎಷ್ಟು ಜನ ಇದ್ದಾರೆ ಅಂತ ಅದು ಹೇಳಿಕೆ ಮಾಡತಕ್ಕಂಥದ್ದು ವ್ಯವಹಾರಿಕ ಸತ್ಯ. ಅದು ಅದರಿಂದ ಏನು ವಾಸ್ತವಿಕ ಸತ್ಯ, ಈ ಒಂದು ಮಹಾಶಿರಾಕ್ಷೇತ್ರದ ಮಹಾಜನತೆ ನಾವು ಏನು ಮಾಡಿದ್ದೀವಿ ಅಂತಕ್ಕಂಥದ್ದು ಇನ್ನು ಎರಡು ವರ್ಷದ ನಂತರವೋ ಅವರು ತೀರ್ಮಾನ ಮಾಡ್ತಾರೆ. ಮಹಾಜನತೆ ಮತದಾರರು ಪ್ರಭು ತೀರ್ಮಾನ ಮಾಡ್ತಾರೆ. ಅದನ್ನು ನಾವು ಈಗಲೇ ವಿಶ್ಲೇಷಣೆ ಮಾಡಿಕೊಂಡು ಹಾಗಾಗಿದೆ ಹೀಗಾಗಿದೆ ಅಂತಕ್ಕಂಥದ್ದು ಈ ಒಂದು ಸಂದಿಗ್ಧ ಒಂದು ಸಾಂಕ್ರಾಮಿಕ ನಡುವೆ ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಏಕೆಂದರೆ ನಮ್ಮ ಪಕ್ಷದ ಸಭೆ ಪ್ರತಿದಿನ ಪಕ್ಷದ ವರ್ಚುವಲ್ ಮೀಟಿಂಗ್ ನಡೆಯುತ್ತೆ, ವಿಡಿಯೋ ಕಾನ್ಫರೆನ್ಸಲ್ಲಿ 9:30 to 10:30 ತನಕ. ಅಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರತಿ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಅಲ್ಲಿ ಬಿ ಜೆ ಪಿ ಶಾಸಕರು ಇರಲಿ ಇಲ್ದನೇ ಇರಲಿ ಏನೇನು ಕ್ರಮಗಳನ್ನು ಕೈಗೊಳ್ಬೇಕು ಆ ತಾಲೂಕಲ್ಲಿ, ಉದಾಹರಣೆಗೆ ಮಧುಗಿರಿ ಜೆ ಡಿ ಎಸ್ ಶಾಸಕರು ಇದ್ದಾರೆ, ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕಲ್ಲಿ, ನಾವು ಇನ್ನೂ ಹೆಚ್ಚುವರಿಯಾಗಿ ನಿಯಂತ್ರಣ ತರಲಿಕ್ಕೆ ಏನೇನು ಮಾಡಬೇಕು, ಆ ತಾಲೂಕಾಡಳಿತದ ಜೊತೆ ನಾವು ಹೆಂಗೆ ಕೈ ಜೋಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾರೆ. ಈಗ ಮಧುಗಿರಿನಲ್ಲಿ ವೈದ್ಯರು ಕಮ್ಮಿ ಇದ್ದರು, ನಮ್ಮ ಸ್ವಯಂ ನಮ್ಮ ಆರ್ ಎಸ್ ಎಸ್ ವತಿಯಿಂದ ಸುಮಾರು 10 ಜನ ಡಾಕ್ಟರ್ಗಳು ಬಂದು ಅವರು ಇವತ್ತಲ್ಲಿ ಅವರೇ ಸ್ವಯಂ ಸೇವೆ ಮಾಡ್ತಾಯಿದ್ದಾರೆ ವೈದ್ಯರು ಮಧುಗಿರಿ ಸರ್ಕಾರಿ ಆಸ್ಪತ್ರೆಯಲ್ಲಿ. ಈ ರೀತಿ ತಾಲೂಕಾಡಳಿತದ ಜೊತೆ ಯಾವುದೇ ಒಂದು ತಾರತಮ್ಯ ತೋರದೆ ತಾಲೂಕಾಡಳಿತದ ಜೊತೆ ಕೈ ಜೋಡಿಸ್ಬೇಕು. ಅದು ನಮ್ಮ ತಾಲೂಕು ಇರಲಿ ಇಲ್ದನೇ ಇರಲಿ, ನಮ್ಮ ಪಕ್ಷದ ಹಿಡಿತದಲ್ಲಿ ಇರಲಿ ಇಲ್ದನೇ ಇರಲಿ, ನಾವು ಕೆಲಸ ಮಾಡಬೇಕು ಅಂತ ನಿಟ್ಟಿನಲ್ಲಿ ನಮ್ಮ ಪಕ್ಷ ಮುಂದೆ ಹೋಗ್ತಿರ್ತಕ್ಕಂಥದ್ದು, ಸರ್ಕಾರ ಕೂಡ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಅದರಿಂದ ಈ ಒಂದು ಸೋಂಕು ಇದು ಸಾಂಕ್ರಾಮಿಕ, ಇದು ಸಾಂಕ್ರಾಮಿಕ ಹೊಸದಾಗಿ